ಹಾಯ್, ಐ ಆಮ್ ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ನಿಮಗೆ ಲಾಸ್ಟ್ ವೀಕ್ ಹೇಳಿದ್ದೆ ಯು ಎಸ್ ಪಿ ಪೆನ್ ಡ್ರೈವ್ ತೊಗೊಳೋಕ್ಕಿಂತ ಮುಂಚೆ ಏನು ನೋಡಿ ತೊಗೊಬೇಕು, ಯು ಎಸ್ ಪಿ 3.0 ತೊಗೊಬೇಕಾ ಅಲ್ಲ ಯು ಎಸ್ ಪಿ 2.0 ತೊಗೊಬೇಕಾ ಅಂತ ನಾನು ನಿಮಗೆ ಲಾಸ್ಟ್ ವೀಕ್ ಹೇಳಿದ್ದೆ. ನಾನು ನಿಮಗೆ ಈ ವಿಡಿಯೋದಲ್ಲಿ ಮೆಮೊರಿ ಕಾರ್ಡ್ ಎಸ್ ಡಿ ಕಾರ್ಡ್ ತೊಗೊಳೋಕ್ಕಿಂತ ಮುಂಚೆ ಏನು ನೋಡಬೇಕು ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ನೀವು ನೋಡಿರ್ಬೋದು 4GB ಇಲ್ಲ 8GB ಮೆಮೊರಿ ಕಾರ್ಡ್ ತೊಗೊಳ್ತೀನಿ ಇಲ್ಲ 16GB ಮೆಮೊರಿ ಕಾರ್ಡ್ ತೊಗೊಳ್ತೀನಿ ಅಂದರೆ ನಿಮಗೆ ಕಾಸ್ಟು 200-300 ಇರ್ಬೋದು. ಬಟ್ ಅದೇ ಸೈಜಿನ ಮೆಮೊರಿ ಕಾರ್ಡು 8GB ಇಲ್ಲ 4GB 16GB ಮೆಮೊರಿ ಕಾರ್ಡ್ ನಿಮಗೆ ತುಂಬ ಕಾಸ್ಟ್ ಇರುತ್ತೆ, 400-500-600 ರೂಪಾಯಿ ತುಂಬ ಕಾಸ್ಟ್ ಇರುತ್ತೆ. ಏನಕ್ಕೆ ಸೇಮ್ ಸೈಜಿನ ಮೆಮೊರಿ ಕಾರ್ಡ್ಗೆ ಕಾಸ್ಟ್ ಮಾತ್ರ ಏನಕ್ಕೆ ಅಷ್ಟೊಂದು ತುಂಬ ಡಿಫ್ರೆನ್ಸ್ ಅಂತ ನಿಮಗೆ ಅನಿಸಿರ್ಬೋದು. ನಾನು ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಎಸ್ ಡಿ ಕಾರ್ಡ್ ತೊಗೊಳೋಕ್ಕಿಂತ ಮುಂಚೆ ಅದ್ರ ಮೇಲೆ ಒಂದು ನಂಬರ್ ಬರ್ದಿರುತ್ತೆ, ಓಕೆನಾ, ಸಿ ಅಂತ. ಆ್ಯಕ್ಚುಲಿ ಓ ಥರ ಸಿ ಇರುತ್ತೆ, ಒಂದಲ್ಲಿ ಸಿ ಒಳಗೆ ನಂಬರ್ ಇರುತ್ತೆ, 2, 4, 6, and 10 ಅಂತ. ಏನಿದು 2, 4, 6, 10 ಅಂತ ನಿಮ್ಗೆ ಅನಿಸಿರ್ಬೋದು. 2 ಅಂದರೆ ನಿಮಗೆ ಮೆಮೊರಿ ಕಾರ್ಡ್ ತೊಗೋತಿರಲ್ಲ, ಅದು 2 MBPS ಅಲ್ಲಿ ಅಂದರೆ 2 MB/s ಕಾಪಿ ಆಗುತ್ತೆ ಅಂತ ಅರ್ಥ. ಸಿ ಅಂತ ಇರುತ್ತೆ ಅದ್ರ ಮೇಲೆ, ನೀವು ನೋಡ್ಬೋದು ಇಲ್ಲಿ ನಿಮ್ಗೆ ಇಮೇಜಲ್ಲಿ ತೋರಿಸ್ತಿದ್ದೀನಿ. ಸಿ ಅದರೊಳಗೆ ನಂಬರ್ ಇರುತ್ತೆ 2 ಅಂತ, ಅದು 2 MBPS ಅಲ್ಲಿ ಕಾಪಿ ಆಗುತ್ತೆ ಅಂತ. 4 ಅಂತ ಇದ್ರೆ ಅದು 4 MB/s ಅಲ್ಲಿ ನಿಮಗೆ ಆ ಎಸ್ ಡಿ ಕಾರ್ಡ್ ಕಾಪಿ ಆಗುತ್ತೆ ಅಂತ. 6 ಅಂತ ಇದೆ ಅಂದರೆ 6 MBPS ಅಲ್ಲಿ ನಿಮಗೆ ಅದು ಕಾಪಿ ಆಗುತ್ತೆ ಅಂತ ಅರ್ಥ. ಅದೇ ರೀತಿ 10 ಅಂತ ಇದ್ರೆ ನಿಮಗೆ 10 MBPS ಕಾಪಿ ಆಗುತ್ತೆ ಅಂತ ಅರ್ಥ. ನೀವು ಮೆಮೊರಿ ಕಾರ್ಡ್ ತೊಗೊಬೇಕಾದ್ರೆ ನೀವು ಜಾಸ್ತಿ ಎಷ್ಟಿರುತ್ತೋ ತುಂಬ ಅಂದರೆ 10 MBPS ಅಟ್ಲೀಸ್ಟ್ 10 MBPS ಕ್ಲಾಸ್ 10 ಇರೋದನ್ನ ತೊಗೊಂಡ್ರೆ ತುಂಬ ಒಳ್ಳೆಯದು. ನಿಮಗೆ ಯಾಮಾರಿಸ್ಬಿಡ್ತಾರೆ ನಿಮ್ಮ ಅಂಗಡಿ ತೊಗೋಬೇಕಾದ್ರೆ, ನಿಮಗೆ ತುಂಬ ಕಾಸ್ಟ್ ಕೊಟ್ಬಿಟ್ಟು ನಿಮ್ಗೆ ಕ್ಲಾಸ್ 4 ಕೊಟ್ಬಿಡ್ತಾರೆ. ಕ್ಲಾಸ್ 4 ಮತ್ತು ಕ್ಲಾಸ್ 2 ಎಲ್ಲ ತುಂಬ ಕಾಸ್ಟ್ ಕಮ್ಮಿ ಇರುತ್ತೆ, ಅದರಿಂದ ಕ್ಲಾಸ್ 10 ತೊಗೊಳೋದು ತುಂಬ ಒಳ್ಳೆಯದು. ಕ್ಲಾಸ್ 10 ಆ್ಯಕ್ಚುಲಿ ರಿಲೀಸ್ ಆಗಿದ್ದು 2006 ಕ್ಲಾಸ್ 10 ರಿಲೀಸ್ ಆಗಿದೆ. ಅದಾದಮೇಲೆ 2010 ಅಲ್ಟ್ರಾ ಅಂತ ಬರುತ್ತೆ, ಅಲ್ಟ್ರಾ ಸ್ಪೀಡ್ ಅಂತ ಬರುತ್ತೆ, ಯು ಎಚ್ ಎಸ್ ಅಂತ ನೀವು ನೋಡ್ಬೋದು. ಈಗ ರೀಸೆಂಟಾಗಿ ಬಂದಿರೋದು 2010 ಕ್ಲಾಸ್ ಯು ಎಚ್ ಎಸ್ ಕ್ಲಾಸ್ 1 and Class 3 ಅಂತ ಬಂದಿದೆ ಆಲ್ರೆಡಿ. ಯು ಎಚ್ ಎಸ್ ಅಲ್ಟ್ರಾ ಹೈ ಸ್ಪೀಡ್ ಕ್ಲಾಸ್ 1, Class 3, Class 2, Class 3 ಅಂತ ಬಂದಿದೆ. ನೀವು ನೋಡ್ಬೋದು ಯು ಅಂತ ಸಿಂಬಲ್ ಇರುತ್ತೆ ನಿಮ್ಮದು, ಅಲ್ಟ್ರಾ ಹೈ ಸ್ಪೀಡ್ ಆಗಿದ್ರೆ ಯು ಅಂತ ಸಿಂಬಲ್ ಇರುತ್ತೆ ಕೆಳಗಡೆ, ಅದ್ರ ಮೇಲೆ ನಂಬರ್ ಇರುತ್ತೆ ಯು ಅಲ್ಟ್ರಾ ಕ್ಲಾಸ್ 1 ಅಂತ. ಅಲ್ಟ್ರಾ ಕ್ಲಾಸ್ 3, 2 ಬಂದಿಲ್ಲ ಆ್ಯಕ್ಚುಲಿ, ಕ್ಲಾಸ್ 3 ಅಲ್ಟ್ರಾ ಕ್ಲಾಸ್ 3 ಅಂತ ಇರುತ್ತೆ, ನೀವಿಲ್ಲಿ ನೋಡ್ಬೋದು. ಆದ್ದರಿಂದ ನೀವು ಅಲ್ಟ್ರಾ ನಿಮಗೆ ಅಲ್ಟ್ರಾ ಹೈ ಯು ಎಚ್ ಎಸ್ ಅಂದರೆ ಅಲ್ಟ್ರಾ ಹೈ ಸ್ಪೀಡ್ ಮೆಮೊರಿ ಕಾರ್ಡ್ ತೊಗೊಳೋದ್ರಿಂದ ತುಂಬ ಕಾಸ್ಟ್ ಜಾಸ್ತಿ ಆಗುತ್ತೆ. ನಿಮಗೆ ಕಮ್ಮಿ ಬಡ್ಜೆಟ್ ಬೇಕು ಅಂದರೆ ನಿಮ್ಗೆ ಅಟ್ಲೀಸ್ಟ್ ಮಿನಿಮಮ್ ನೀವು ಕ್ಲಾಸ್ 10 ಇರೋದು ತೊಗೊಳ್ಳಿ. ಏನಕ್ಕೆ ಅಂದರೆ ನೀವು ಮೊಬೈಲಲ್ಲಿ ನೀವು ಆ್ಯಪ್ಸನ್ನೆಲ್ಲ ನೀವು ಒಂದೊಂದ್ಸಲ ಎಸ್ ಡಿ ಕಾರ್ಡಿಗೆ ಮೂವ್ ಮಾಡಿರ್ತೀರ ಅಂದ್ಕೊಳ್ಳಿ, ನಿಮ್ಗೆ ಆ್ಯಪ್ಸ್ ಲ್ಯಾಗ್ ಆಗೋಲ್ಲ. ನಿಮಗೆ ಕ್ಲಾಸ್ 10 ಆಗಿದೆ, ನಿಮ್ಮದು ರೀಡ್ ಆ್ಯಂಡ್ ರೈಟ್ ಸ್ಪೀಡು ನಿಮಗೆ ಮೆಮೊರಿ ಕಾರ್ಡಲ್ಲಿ ತುಂಬ ಚೆನ್ನಾಗಿ ಜಾಸ್ತಿ ಇದ್ದರೆ ನಿಮ್ಮದು ಮೊಬೈಲ್ ಕೂಡ ಲ್ಯಾಗ್ ಆಗಲ್ಲ, ಅದು ಕೂಡ ಮ್ಯಾಟರ್ ಆಗುತ್ತೆ ನಿಮ್ಮ ಮೊಬೈಲ್ ಏನಾದರೂ ಲ್ಯಾಗ್ ಆಗ್ತಿದೆ ಅಂತ ಅಂದರೆ. ಅದರಿಂದ ನೀವು ಕ್ಲಾಸ್ 10 ಜಾಸ್ತಿ ಕ್ಲಾಸ್ 10 ಕ್ಲಾಸ್ ಯಾವುದಿರುತ್ತೆ ಅದು ತೊಗೊಳ್ಳಿ. ನಿಮಗೆ ಯು ಎಚ್ ಎಸ್ 1 ಅಲ್ಟ್ರಾ ಹೈ ಸ್ಪೀಡ್ 1 or 3 ಇದೆ ಅಂದರೆ ತುಂಬ ಒಳ್ಳೆಯದು. ಅಲ್ಟ್ರಾ ಕ್ಲಾಸ್ ಅಟ್ಲೀಸ್ಟ್ ಮಿನಿಮಮ್ ಕ್ಲಾಸ್ 10 ಇರೋದು ತೊಗೊಳ್ಳಿ ಅಂತ ನಾನು ನಿಮಗೆ ಪ್ರಿಫರ್ ಮಾಡ್ತೀನಿ. ನೀವು ನೋಡ್ಬೋದು ನಾನು ನಿಮಗೆ ಇಲ್ಲಿ ಎಸ್ ಟಿ ಕಾರ್ಡ್ ಕ್ಲಾಸ್ 10 ಮತ್ತು ಕ್ಲಾಸ್ 2, ಕ್ಲಾಸ್ 10 ಆ್ಯಂಡ್ ಕ್ಲಾಸ್ ಯು ಎಚ್ ಎಸ್ ಅಲ್ಟ್ರಾ ಹೈ ಸ್ಪೀಡ್ 3 ನಾನು ನಿಮಗೆ ಕಂಪ್ಯಾರಿಸನ್ ತೋರಿಸ್ತಿದ್ದೀನಿ, ನೀವಿಲ್ಲಿ ನೋಡ್ಬೋದು. ಇವತ್ತು ನೀವು ನಾ ಎಸ್ ಟಿ ಕಾರ್ಡ್ ತೊಗೊಳಗಿಂತ ಮುಂಚೆ ಏನು ನೋಡ್ಕೊಬೇಕು ಅಂತ ನೀವು ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಂತ ನಾನು ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಕೆಲವರೆ ಥಮ್ಸ್ ಅಪ್ ಪಟ್ಟರಿಂಗೆಲ್ಲ ಅದನ್ನು ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೇನೇ ಡೌಟ್ ಇದ್ದರೂ ಇದ್ರ ಬಗ್ಗೆ ಕೆಳಗಡೆ ಕಾಮೆಂಟ್ ಮಾಡ್ಬೋದು, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಆ್ಯಂಡ್ ನನ್ನ ಬೇರೆ ಬೇರೆ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಟೆಕ್ ಇನ್ ಕನ್ನಡಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು, ಬಾಯ್.